ಸರ್ ಈಗ ದಿಂಗಲೇಶ್ವರ ಶ್ರೀ 30% ಆರೋಪ ಮಾಡಿದ್ರು, ಅದಕ್ಕೆ ಪೊಲೀಸ್ ಮುಖಾಂತರ ಸರ್ಕಾರ ಧಮಕಿ ಹಾಕ್ತಾ ಇದೆ ಅಂತ ಆರೋಪ ಮಾಡ್ತಾರೆ. ಯಾವ ಪೊಲೀಸರು ಧಮಕಿ ಹಾಕೋದಿಲ್ರಿ? ಅವ್ರು ಹೇಳ್ತಾರೆ, ಅವ್ರು ಹೇಳೋದಕ್ಕೆಲ್ಲ ನಾ ಪ್ರತಿಕ್ರಿಯೆ ಕೊಡೋ ಅವಶ್ಯಕತೆ ಇಲ್ಲ. ಪೊಲೀಸರು ಯಾವ ಈ ಕೇಸಲ್ಲಿ ಅವ್ರ ಮೇಲೆ ಹಿಂದಿರುವಂಥ ಕೇಸುಗಳಿದೆ, ಇನ್ನೊಂದಿದೆ, ಅವ್ರಿಗೇನಾದರೂ ಯಾರಾದರೂ ಪೊಲೀಸರು ಧಮಕಿ ಹಾಕಿದರೆ ಅವ್ರ ಮೇಲಿನ ಕಂಪ್ಲೇಂಟ್ ಕೊಡಲಿ, ನಾವು ಉನ್ನತ ಮಟ್ಟದ ಅಧಿಕಾರಿಗಳಿಂದ ತನಿಖೆ ಮಾಡಿಸ್ತೇವೆ. ನಮಗೆ ಶ್ರೀಗಳ ಬಗ್ಗೆ ಗೌರವವಿದೆ, ಆ ಮಠದ ಬಗ್ಗೆ ಗೌರವವಿದೆ, ನಮ್ಮ ಭಾಗದವರು ಅವರು, ನಮ್ಮ ಹಿತಚಿಂತಕರೇ ಹೌದು, ಈ ಇಶ್ಯೂವನ್ನು ಎತ್ತಿದ್ದಾರೆ. ನನಗೂ ಕೂಡ ಆಸಕ್ತಿ ಇದೆ, ಯಾವ ಕಾಲದಲ್ಲಿ ಅವ್ರಿಗೆ ಅನುದಾನ ಕೊಟ್ಟಿದ್ದಾರೆ, ಯಾರಿಗೆ ಅವರು 30% ಕೊಟ್ಟಿದ್ದಾರೆ, ಅಥವಾ ಯಾರು ಅವ್ರು 30% ಕೇಳಿದ್ದಾರೆ, ಎಲ್ಲ ವಿವರಗಳನ್ನು ಕೊಟ್ಟರೆ ಪೂರ್ಣ ಪ್ರಮಾಣದ ಇಂಡಿಪೆಂಡೆಂಟ್ ತನಿಖೆ ನಾನು ಮಾಡಿಸ್ತೇನೆ. ರಿಸಿಟ್ ನಾವು ಕೇಳಿಲ್ಲ, ಒಂದೇ ನಿಮಿಷ, ನಾವು ರಿಸಿಟ್ ಕೇಳಿಲ್ಲ. ಕನಿಷ್ಠ ಪಕ್ಷ ಇಂಥ ಕಾಮಗಾರಿಯಲ್ಲಿ ನಾನು ಕೊಟ್ಟಿದ್ದೀನಿ ಅಂತಂದ್ರೆ ಹೇಳ್ಬೋದಲ್ವಾ? ಅವಾಗ ಅವ್ರು ಯಾರು ಕಾಮಗಾರಿ ಮಾಡಿದ್ದಾರೆ, ಆ ಅಧಿಕಾರಿಗಳು ಯಾರಿದ್ದಾರೆ ಅಂತ ನಾವು ಪತ್ತೆ ಹಚ್ಚಬೋದಲ್ವಾ? ನಮಗೂ ಗೊತ್ತು ಯಾರಿಗೆ ಯಾವಾಗ ಯಾವಾಗ ಯಾರ್ಯಾರು ಎಲ್ಲೆಲ್ಲಿ ರಿಸಿಟ್ ತೊಗೊಳ್ಳೋದಲ್ಲ, ಯಾವ ಸಂಸ್ಥೆಗಳು ರಿಸಿಟ್ ತೊಗೊಳ್ಳೋದಲ್ಲ, ಎಲ್ಲ ಗೊತ್ತಿದೆ, ನಮಗೂ ಗೊತ್ತಿದೆ.